ನಮಸ್ಕಾರ ಸ್ನೇಹಿತರೆ, ನಾವಿವತ್ತು SSLC ವೀಕ್ಷಕರ ಕೋರಿಕೆ ಪ್ರಶ್ನೆ 164 ಬಿಡಿಸ್ತಾ ಇದೀವಿ. ಪ್ರಶ್ನೆಯನ್ನು ಕಳಿಸಿದವರು ನಾಸೀರ್ ಹುಸೇನ್ MH, ಶ್ರೀ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಪ್ರೌಢಶಾಲೆ ವಿಜಯಪುರ. ಪ್ರಶ್ನೆ ಬಂದ್ಬಿಟ್ಟು, ಶಂಕುವಿನಾಕಾರದ ಒಂದು ಆಟಿಕೆಯನ್ನು ಸಮತ್ರಿಜ್ಯವುಳ್ಳ ಒಂದು ಅರ್ಧ ಗೋಳಾಕೃತಿಯ ಮೇಲೆ ನಿಲ್ಲಿಸಲಾಗಿದೆ. ಯಾವ ಮೇಲೆ ನಿಲ್ಲಿಸಲಾಗಿದೆ? ಒಂದು ಅರ್ಧ ಗೋಳಾಕೃತಿಯ ಮೇಲೆ, ಒಂದು ಅರ್ಧ ಗೋಳವನ್ನು ತಗೊಳ್ಳೋಣ. ಆ ಅರ್ಧ ಗೋಳದ ಮೇಲ್ಗಡೆ ಏನ್ ಮಾಡಿದ್ರಂತಂದ್ರು, ಒಂದು ಶಂಕುವನ್ನು ನಿಲ್ಲಿಸಲಾಗಿದೆ. ಶಂಕುವಿನ ಪಾದದ ವ್ಯಾಸ, ಶಂಕುವಿನ ಪಾದದ ವ್ಯಾಸ ಡಿ ಇಸ್ ಈಕ್ವಲ್ ಟು ವ್ಯಾಸ 6 ಸೆಂಟಿಮೀಟರ್. ಡಿ 6 ಸೆಂಟಿಮೀಟರ್ ಆಗಿದ್ದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ತ್ರಿಜ್ಯ 3 ಸೆಂಟಿಮೀಟರ್ ಆಗುತ್ತೆ. ಎತ್ತರ ಎತ್ತರ ಎಷ್ಟಾಗುತ್ತೆ? 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದೆ ಅವರು. ಎತ್ತರ ಎಚ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂತ. ಎತ್ತರ 4 ಸೆಂಟಿಮೀಟರ್, ತ್ರಿಜ್ಯ 3 ಸೆಂಟಿಮೀಟರ್ ಅಂತ ಆಗುತ್ತೆ. ಅಂದ್ರೆ ಓರೆ ಎತ್ತರ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓರೆ ಎತ್ತರ ಎಷ್ಟು ಬೇಕು ಅವ್ರು ಕೇಳಿದ್ರು? ಮೇಲ್ಮೈ ವಿಸ್ತೀರ್ಣ ಕೇಳಿದ್ರ, ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಒಂದೇದಾಗಿ ಈ ಒಂದು ಆಟಿಕೆ ಸಮಾನವನ್ನು ನಾವು ಸ್ಪರ್ಶ ಮಾಡಿದಾಗ ನಮ್ಗೇನ್ ಸಿಗ್ತದೆ? ಬರೀ ಶಂಕುವಿನಾಕಾರದ ಮೇಲ್ಭಾಗ ಮಾತ್ರ ನಮಗ ಅನುಭವಕ್ಕೆ ಬರ್ತದ. ಹಂಗಾಗಿ ಅವಾಗ ನಾವ್ ಏನ್ ತಗೋಬೇಕು? ಅದನ್ನ ಪಾರ್ಶ್ವ ಮೇಲ್ಮೈ ತಗೋಬೇಕು. ಯಾವ್ದ್ರ ಪಾರ್ಶ್ವ ಮೇಲ್ಮೈ ತಗೋಬೇಕು? ಈ ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ತಗೋಬೇಕು. ಅದೇ ರೀತಿಯಾಗಿ ಈ ಒಂದು ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈಯನ್ನು ತಗೊಂಡು ಎರಡು ಕೂಡಿಸ್ಬೇಕು. ಕೂಡಿಸಿದಾಗ ಉತ್ತರ ಬರ್ತದ, ಅದು ಮೇಲ್ಮೈ ಘನವಸ್ತುವಿನ ಮೇಲ್ಮೈ ವಿಸ್ತೀರ್ಣ ಆಗುತ್ತ. ಆಮೇಲೆ ಘನಫಲ ಕಂಡಿದೆ ಅಂತ. ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಪೈ ಆರ್ ಎಲ್ ಅಂತದ. ಎಲ್ ಕಂಡಿಡಬೇಕು ಅಲ್ಲ. ಎಲ್ ಇಸ್ ಈಕ್ವಲ್ ಟು ಸೂತ್ರ ಏನ್ರಿ? ಎಲ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತೇಳಿ. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎಚ್ ಅಂದ್ರೆ ಕೊಟ್ಟಿದಾರ 4 ಸ್ಕ್ವೇರ್ ಪ್ಲಸ್ ಆರ್ ಅಂತಂದ್ರೆ 3 ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 16 + 9. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 25. ದಿಸ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಈಕ್ವಲ್ ಟು ಕೆಳಗೆ ಈಕ್ವಲ್ ಟು ಬರಬೇಕು. ನೀಟ್ನೆಸ್ ಇರಬೇಕು. ನೀಟ್ನೆಸ್ ಗೆ ಕೂಡ ಅಂಕಗಳು ಇರ್ತವ್ರಿ. ನೀಟ್ನೆಸ್ ಇತ್ತಂದ್ರೆ ಚಲೋ ಅಂಕಗಳು ಬರ್ತಾವ ಅಂತ ನಾವು ಹೇಳ್ತೀವಿ. ನಂತರ ಇಲ್ಲಿ ಅವ್ರ ಏನ್ ಕೇಳಿದ್ರ? ಮೇಲ್ಮೈ ವಿಸ್ತೀರ್ಣ ಕೇಳಿದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಟಿಕೆ ಸಾಮಾನಿನ ವಸ್ತು ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅಥವಾ ಪ್ಲಸ್ ಏನು ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಬರ್ತದೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಪೈ ಆರ್ ಎಲ್ ಪ್ಲಸ್ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಹೌದಾ? ಆ ಪಾರ್ಶ್ವ ಮೇಲ್ಮೈ ಪೂರ್ಣ ಮೇಲ್ಮೈ ಅಂತಂದ್ರೆ 3πr² ಆಗಿತ್ತು. ಇಲ್ಲಿ 2πr² ಅಂತ 2πr² ಅಂತಕ್ಕೆ ಆರ್ ಸೇಮ್ ಅದ, ಆರ್ ಕಾಮನ್ ಅದ. ಇದು ಆರ್ ಅಂತಕ್ಕಂಥದ್ದು ಈ ಒಂದು ಶಂಕುವಿಗೂ ಕೂಡ ಅದು ತ್ರಿಜ್ಯನೇ, ಆಮೇಲೆ ಅರ್ಧಗಳಿಗೂ ಕೂಡ ತ್ರಿಜ್ಯನೇ. ಹಾಗಾಗಿ ಇಲ್ಲಿ πr ಕಾಮನ್ ಅದ. ಕಾಮನ್ ತೆಗಿಬೇಕಾಗತ್ತೆ ನಾವು. ಕಾಮನ್ ತೆಗಿಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ ನಮಗ. ಓಕೆ, ದಿಸ್ ಇಸ್ ಈಕ್ವಲ್ ಟು πr ಇನ್ ಬಕೆಟ್ ಎಲ್ ಪ್ಲಸ್ 2r. ಎಲ್ ಪ್ಲಸ್ 2r ದಿಸ್ ಇಸ್ ಈಕ್ವಲ್ ಟು πr ಅಂದ್ರೆ 22 ಭಾಗಲೇ 7 ಗುಂಡ್ಲೆ 3 ಇನ್ ಬ್ರಾಕೆಟ್ ಎಲ್ ಅಂತಂದ್ರ 5 ಪ್ಲಸ್ 2 3 6 ಅಂತ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 22 3 66 ಭಾಗಾಕಾರ 7 ಗುಣಾಕಾರ 2 3 6 5 11 11. ದಿಸ್ ಇಸ್ ಈಕ್ವಲ್ ಟು 11 6 66 ಹನ್ನೊಂದಾಗ್ಲೆ 66 6 66 72 ಭಾಗಾಕಾರ 7. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಛೇದ ಹೊಡಿತೀನೋ, ಛೇದ ಹೊಡಿತೀವಿ ಕೂಡ ಎಷ್ಟೋ ಜನ ತಪ್ಪು ಮಾಡ್ತೀರಿ. ಯಾವ್ದು ಛೇದ ಹೊಡಿಬೇಕು? 7 1 7 1 7 ಹೋಯ್ತಾ, 2 ಉಳಿತು, 2 ಉಳಿದಾಗ ಹತ್ತಂಗಿಲ್ಲ, 2 ಹತ್ತಂಗಿಲ್ಲ ಅಂದ್ರೆ 0 ತಗೋಬೇಕು. ಅವಾಗ ಈ ನಂಬರ್ ಮುಂದಿನ ನಂಬರ್ ಬಂದಿರು. ನಾವು ಎಲ್ರು ಏನ್ ಮಾಡಿದ್ರಿ ಅಂತಂದ್ರ 7 1 7 ತಗೊಂಡಿದ್ರಿ, ಆಮೇಲೆ ಡೈರೆಕ್ಟ್ 7 3 21 13 ಬರ್ತದೆ. 13 ಹೆಂಗ ಆಗತ್ತೆ ಹೇಳ್ರಿ? 7 100ಕ್ಕ ಇದು ನೇರ ಬಿಟ್ಟು 700 ಅಂತ ತಿಳ್ಕೊಂಬಿಡೋಣ. 700ಕ್ಕ 7 ಭಾಗಾಕಾರ ಮಾಡಿದ 13 ಬರ್ತದ? ಚಾನ್ಸೇ ಇಲ್ಲ. 700ಕ್ಕ 7 ಭಾಗ ಮಿನಿಮಮ್ ಒಂದು 100 ಬರಬೇಕಲ್ಲ, 13 ಬಂದದ. 13 ಬರಕ್ ಚಾನ್ಸೇ ಇಲ್ಲ. ಏನಪ್ಪಾ ಅಂತಂದ್ರೆ ಇಲ್ಲಿ 7 1 7 ಆಮೇಲೆ 2 ಉಳಿತು, ಕೈ 10 0 ತಂದ್ವಿ, ಅವಾಗ ಈ ನಂಬರ್ 26 ಆಯ್ತು. 7 3 21 ಆಮೇಲೆ ಎಷ್ಟು 5 ಉಳಿತು, 7 7 49 7 1 7 ಎಷ್ಟು ಬಂದ್ರಿ? 103.71 cm² ಏನಿದು? ಇದು
ಒಟ್ಟು ಮೇಲ್ಮೈ ವಿಸ್ತೀರ್ಣ. ಯಾವ್ದು ಯಾವ್ದಾದ್ರು ಒಟ್ಟು ಮೇಲ್ಮೈ ವಿಸ್ತೀರ್ಣ? ಈ ಒಂದು ಆಟಿಕ್ ಸಾಲಿನ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಈಗ ನೋಡ್ಬೇಕು ಒಟ್ಟು ಘನಫಲ. ಒಟ್ಟು ಘನಫಲ ಇಸ್ ಈಕ್ವಲ್ ಟು ಶಂಕುವಿನ ಘನಫಲ ಪ್ಲಸ್ ಅರ್ಧ ಗೋಳದ ಘನಫಲ. ಶಂಕುವಿನ ಘನಫಲದ ಸೂತ್ರ ಏನ್ರಿ? 1/3 πr² ಪ್ಲಸ್ 2/3 πr³. ನೋಡು ಆರ್ ಸೇಮ್ ಅದ, ಆರ್ ಸಮನಾಗ್ಯದ, ಹಾಗಾಗಿ ಪೈ ಆರ್ ಸ್ಕ್ವೇರ್ ಕಾಮನ್ ತೆಗೆದಿ ಪೈ ಆರ್ ಸ್ಕ್ವೇರ್ ಗಳನ್ನ ಕಾಮನ್ ತೆಗೆದಾಗ ಏನ್ ಇರ್ತದೆ? 1/3 h ಹೋಯ್ತು, 1/3 h ಪ್ಲಸ್ ಇಲ್ಲಿ 2/3 ಇಂಟು ಆರ್ ಸ್ಕ್ವೇರ್ ಹೊರತಿದ್ದೀನಿ ಆರ್ ಅಷ್ಟು ಇಂಟು 3 × r ಅಂತ ಬರೆಯ ನೋಡಿ. ಆಮೇಲೆ ಒಂದು ನಿಮಿಷ ಕೂಡ ಮಾಡೋಣ. ಓಕೆ, ದಿಸ್ ಇಸ್ ಈಕ್ವಲ್ ಟು ಮುಂದೆ ಪೈನ ಬೆಲೆ ಹಾಕೋಣ ಅಂತ. ದಿಸ್ ಇಸ್ ಈಕ್ವಲ್ ಟು ಪೈನ ಬೆಲೆ ಏನದ? 22/7 ಗುಂಡ್ಲೆ 3 ಇನ್ ಬ್ರಾಕೆಟ್ 3² ಯಾಕೆ ಆ ಸ್ಕ್ವೇರ್ ಅದ. ಓಕೆ, 3² ಇನ್ ಬ್ರಾಕೆಟ್ 1/3 ಇಂಟು ಎಚ್ ಅಂತಂದ್ರ 5 ಪ್ಲಸ್ 2/3 ಗುಂಡ್ಲೆ 3 ಅಂತ. ಓಕೆ, ನಂತರ ದಿಸ್ ಇಸ್ ಈಕ್ವಲ್ ಟು ಎಚ್ ಅಂದ್ರೆ ಎಷ್ಟು? ಎಚ್ ಅಂದ್ರೆ 5 ಇಲ್ಲ, ಎಚ್ ಅಂದ್ರೆ ಎಷ್ಟು? ಎಚ್ ಅಂದ್ರೆ 4 ಅದ, 5 ಇಲ್ಲ. ಓಕೆ, 4 22/7 ಗುಂಡ್ಲೆ 9 ಇನ್ ಬ್ರಾಕೆಟ್ 4/3 ಪ್ಲಸ್ ಕ್ಯಾನ್ಸಲ್ ಕ್ಯಾನ್ಸಲ್ ಇಲ್ಲಿ 2/4. ದಿಸ್ ಇಸ್ ಈಕ್ವಲ್ ಟು 22/7 ಗುಂಡ್ಲೆ 9 ಗುಣಾಕ ಮಾಡ್ಬಿಡೋಣ ಅಂತ. ಮುಂದೇನಾಗತ್ತೆ ನೋಡೋಣ ಅಂತ, 22 ಹತ್ತಲೆ 220 ಆಗತ್ತ, ಇದು 198 ಐತೆ, 198 ಗುಂಡ್ಲೆ. ಇಲ್ಲಿ ಏನಾಗುತ್ತೆ? 3/6, 3/6 ಪ್ಲಸ್ 4 10/3, 3 × 1 = 3, 3/6 = 18, 3/6 = 18 ಬಗ್ಗೆ 660/7 ಅಂತ ಇತ್ತು. 7/9 = 63, 7/4 = 28, 2 7/2 = 14, 7/8 = 56 ಸೆಂಟಿಮೀಟರ್ ಕ್ಯೂಬ್ ಅಂತ ಬರೆಯೋಣ. ಕ್ಯೂಬ್ ಯಾಕೆ ಘನಫಲ ಕ್ಯೂಬ್? ಇದು ಉತ್ತರ ಆಗ್ತದೆ. ಎಷ್ಟೋ ಜನ ಈ ಪ್ರಶ್ನೆಗೆ ಉತ್ತರ ಬಿಡಿಸಿದ್ದೀರಿ, ಆದ್ರೆ ಸ್ವಲ್ಪ ತಪ್ಪು ಮಾಡಿದಿರಿ. ಪ್ರಶ್ನೆಯನ್ನು ಕಳುಹಿಸಿದನ್ನ ಆಸಿರ್ ಹುಸೇನವರಿಗೆ ಏನ್ ಮಾಡೋಣ, ಧನ್ಯವಾದ ಅಂತ ಹೇಳಿ. ಆಮೇಲೆ ವಿಡಿಯೋನ ಮಾಡ್ತಾ ಇರ್ತೀನಿ, ಪ್ರಶ್ನೆಯನ್ನು ಕಳಿಸ್ತಾ ಇರಿ. ವಿಡಿಯೋ ಚೆನ್ನಾಗಿರ್ತದೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡ್ರಿ. ಧನ್ಯವಾದಗಳು.